ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಮಳೆ ಬರ್ತಾ ಇರುತ್ತೆ, ಚಳಿಗಾಲ ಶುರು ಆಗುತ್ತೆ, ಇನ್ನೇನು ಏನಾದರೂ ಒಂದು ಮನೇಲಿ ಕುರುಕು ತಿಂಡಿ ಇರಬೇಕು ಅಂತ ಅನ್ಸುತ್ತಲ್ವಾ? ಆದರೆ ತುಂಬ ಫಾಸ್ಟಾಗಿ ದಿಢೀರಂತ ಜೊತೆಗೆ ಹೆಲ್ತಿಯಾಗಿರೋ ಅಂಥ ರೆಸಿಪಿ ಅಂತ ಅಂದರೆ ಈ ಮಂಡಕ್ಕಿ ಒಗ್ಗರಣೆ. ಅದರಲ್ಲೂ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಈ ಕಡಲೆಪುರಿ ಒಗ್ಗರಣೆ. ಮಹಾರಾಷ್ಟ್ರ ಸ್ಟೈಲ್ದು, ಸಕ್ಕರಾಗಿರುತ್ತೆ, ಜೊತೆಗೆ ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಬೇಗ ಮಾಡೋ ಅಂಥ ಮಂಡಕ್ಕಿ ಒಗ್ಗರಣೆ ಇದು. ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಹಾರಾಷ್ಟ್ರ ಸ್ಟೈಲ್ ಕಡಲೆಪುರಿ ಒಗ್ಗರಣೆ ಮಾಡೋದಕ್ಕೆ ಮೊದಲು ಕಡಲೆಪುರಿನ ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 2 ಲೀಟ್ರಷ್ಟು ಕಡಲೆಪುರಿನ ನಾನು ಇಟ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲಿ. ಫಸ್ಟು ಹೈ ಫ್ಲೇಮಲ್ಲಿ 1 ನಿಮಿಷ ಬಿಸಿ ಮಾಡಿಕೊಂಡು ಪಾತ್ರೆನ, ನಂತರ ಈ ಕಡಲೆಪುರಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಗರ್ಗರಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಂದು ಕಡಲೆಪುರಿ ತುಂಬಾ ಸಾಫ್ಟ್ ಆಗಿದ್ದಿದ್ರಿಂದ, ಅಂದರೆ ಮೆತ್ತಗಿದ್ದಿದ್ರಿಂದ ತುಂಬ ಹುರ್ಕೊಂಡಿದ್ದೀನಿ 4-5 ನಿಮಿಷ. ನೋಡಿ, ಅಂದ ತಕ್ಷಣ ಪಟ್ ಅಂತ ಅನ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಒಂಚೂರು ಬಾಯ್ಗೆ ಹಾಕೊಂಡ್ರೆ ನಿಮಗೆ ಫೀಲ್ ಆಗುತ್ತೆ ಗರ್ಗರಿ ಆಗಿರೋದು. ಇವಾಗ ಇದನ್ನು ಪಕ್ಕ ಇಟ್ಕೊಂಡು ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಮಂಡಕ್ಕಿಗೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ 1/4 ಕಪ್ಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂಚೂರು ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆದ ಮೇಲೆ ಇದನ್ನ ಕರ್ದಿದ್ದನ್ನ ಎತ್ಕೊಂಡು ಈ ಕಡಲೆಕಾಯಿ ಬೀಜನ ಮಂಡಕ್ಕಿ ಮೇಲೆ ಅಥವಾ ಕಡಲೆಪುರಿ ಮೇಲೆ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ, ಇದನ್ನು ಕಡಲೆಪುರಿ ಮೇಲೆ ಹಾಕ್ಕೊಳ್ತೀನಿ. ಒಂದೊಂದನ್ನೇ ಸೆಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಅದು ಈವನ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಇದೇ ಎಣ್ಣೆ ಒಳಗಡೆ 10-15 ಹೆಚ್ಚಳು ಬೆಳ್ಳುಳ್ಳಿ ಒಳ್ಳೆ ಘಮ ಬರೋವರೆಗೂ, ಲೈಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕೂಡ ಆಗಿದೆ ನೋಡಿ, ಫಿಶ್ ಕಲರ್ ಬಂದರೆ ಸಾಕು, ಒಳ್ಳೆ ಘಮ ಬರ್ತಾ ಇದೆ. ಇದನ್ನು ಕೂಡ ಕಡಲೆಪುರಿ ಮೇಲೆ ಹಾಕ್ಕೊಳ್ತೀನಿ ತೆಗೆದ್ಬಿಟ್ಟು. ಹಸಿಮೆಣಸಿನ್ಕಾಯಿ 3 1/4 ಸೀಳ್ಬಿಟ್ಟು ಹಾಕೋಬೇಕು ಉದ್ದುದಕ್ಕೆ. ಈ ಹಸಿಮೆಣಸಿನ್ಕಾಯಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು, ಕ್ರಿಸ್ಪಿ ಆಗೋವರೆಗೂ ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡು ಎತ್ಕೋಬೇಕು. ಹಸಿಮೆಣಸಿನ್ಕಾಯಿ ಆಗಿದೆ ನೋಡಿ, ಅದ್ರ ಸೌಂಡ್ ಎಲ್ಲ ಕಮ್ಮಿ ಆಗಿದೆ ಅವಾಗ ಆಗಿದೆ ಅಂತ. ಈ ಟೈಮಲ್ಲೇ ಕರವೇನ ಸೊಪ್ಪು ಕೂಡ 1-3 ಗರಿ ಕರವೇನ ಸೊಪ್ಪು ಹಾಕೊಂಡಿದ್ದೀನಿ ನೋಡಿ. ಕರವೇನ ಸೊಪ್ಪು ಈ ಥರ ಹೆಂಗಂತ ಇದ್ರೆ ಗೊತ್ತಾಗುತ್ತೆ, ಸೌಂಡ್ ಗರಿಗರಿ ಆಗಿರಬೇಕು. ಅಲ್ಲಿವರೆಗೂ ಈ ಹಸಿಮೆಣಸಿನ್ಕಾಯಿ ಕರವೇನ ಸೊಪ್ಪನ್ನ ಫ್ರೈ ಮಾಡಿ ಇವಾಗ ಇದನ್ನು ಕಡಲೆಪುರಿ ಮೇಲೆ ಹಾಕ್ತೀನಿ. ಕೊನೆಯಲ್ಲಿ ಚಿಟ್ಕಿ ಇಂಗು 2-3 ಪಿಂಚಷ್ಟು, ಜೊತೆಗೆ ಅಚ್ಕಾರದ ಪುಡಿ 1 ಟೀಸ್ಪೂನ್, ಅರಿಶಿನ 1/2 ಟೀಸ್ಪೂನ್. ಸ್ಟೌ ಆಫ್ ಮಾಡಿಬಿಟ್ಟು ಇದನ್ನು ಹಾಕಿ ಜಸ್ಟ್ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ತೆಗೆದು ಇವಾಗ ಕಡಲೆಪುರಿ ಮೇಲೆ ಹಾಕ್ಕೊಳ್ತೀನಿ ನೋಡಿ. ಆ ಬಿಸಿಗೇನೆ ಒಳ್ಳೆ ಘಮ ಬರ್ತಾ ಇದೆ, ಆಗಿದೆ ಇದು ಕೂಡ. ಇವಾಗ ಇದನ್ನು ತೆಗೆದು ಒಗ್ಗರಣೆ ಕಡಲೆಪುರಿ ಮೇಲೆ ಹಾಕ್ತೀನಿ ನೋಡಿ. ಎಲ್ಲ ನಾನು ಒಗ್ಗರಣೆ ಮಾಡ್ಕೊಂಡಿರೋದನ್ನ ಫ್ರೈ ಮಾಡಿ 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 ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕೊನೆಯಲ್ಲಿ ಏನು ಅಚ್ಕರದ ಪುಡಿ ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹುರುಗಡಲೆನ ಪುಡಿ ಮಾಡಿ ಹಾಕೋಬೇಕು. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಒಗ್ಗರಣೆ ಪುರಿಗೆ ಮೈನ್ ಐಟಮ್ ನೋಡಿ, ಈ ಹುರುಗಡಲೆ ಹಾಕ್ತೀನಲ್ಲ ಅದರಲ್ಲೇ ಒಂದು ಒಳ್ಳೆ ರುಚಿ ಬರೋದು. 2 ಟೇಬಲ್ಸ್ಪೂನ್ ಹುರುಗಡಲೆ, 1/2 ಟೀಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸ್ ಪೌಡರ್ ಮಾಡ್ಕೊಳ್ತೀನಿ. ನೈಸ್ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಡಲೆಪುರಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಹುರುಗಡಲೆ ಪುರಿ ಮಾಡಿ ಇರೋದನ್ನ ಇದರೊಳಗಡೆ ಹಾಕ್ಕೊಂಡು ಆ ಸಕ್ಕರೆ ಉಪ್ಪು ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೇ ಈ ಮಹಾರಾಷ್ಟ್ರ ಸ್ಟೈಲು ಕಡಲೆಪುರಿಗೆ ಒಂದು ಒಳ್ಳೆ ಟೇಸ್ಟ್ ಬರೋದು. ಇವಾಗ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಬ್ಲೈಂಡ್ ಆಗಿರೋದ್ರಿಂದ ನಾನು ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಜಸ್ಟ್ ಈ ಒಗ್ಗರಣೆ ಬಿಸಿ ಇರೋದ್ರಿಂದ ಒಂಚೂರು ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಪುಟ್ಟಷ್ಟು ಬಿಸಿ ಇದೆ. ಎಲ್ಲನೂ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬಾಣಲಿಲಿ ಇನ್ನೊಂಚೂರು ಖಾರ ಇತ್ತಲ್ಲ ಅದಕ್ಕೂ ಈ ಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಇವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಬ್ಲೈಂಡ್ ಆಗಿರೋದ್ರಿಂದ ಟೇಸ್ಟ್ ನೋಡಿ ಓ ಪರ್ಫೆಕ್ಟಾಗಿ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಿದ್ದೀರಲ್ಲ ಹೇಗೆ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಸ್ಟ್ ಅಂತೂ ಅದ್ಭುತವಾಗಿದೆ, ಯಾಕೆಂದರೆ ಹಸಿಮೆಣಸಿನ್ಕಾಯಿ ಮತ್ತು ಅಚ್ಕಾರದ ಪುಡಿ ಎರಡೂ ಖಾರ ಹಾಕಿರೋದ್ರಿಂದ ಆಹಾ ನನಗಿದೆ ಖಾರ. ಮಳೆ ಬರ್ತಾ ಇರಬೇಕಾದ್ರೆ ಅಥವಾ ಇನ್ನೇನು ಚಳಿಗಾಲ ಶುರು ಆಗುತ್ತಲ್ಲ, ಈ ಮಂಡಕ್ಕಿ ಒಗ್ಗರಣೆನ ಮಾಡಿ ಇಟ್ಕೊಂಬಿಟ್ರೆ ಅಂತೂ ಮಹಾರಾಷ್ಟ್ರ ಸ್ಟೈಲು ತುಂಬಾ ಚೆನ್ನಾಗಿರುತ್ತೆ. ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಉದುರಿಸ್ಬಿಟ್ಟು ಕೊಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮ್ಗೆ ಯಾವ ಚುರುಮುರಿನೂ ಬೇಕಾಗಿಲ್ಲ, ದಿಢೀರಂತ ರೆಡಿ ಆಗಿರೋ ಅಂಥ ಈ ಮಂಡಕ್ಕಿ ಒಗ್ಗರಣೆ ಅಂತೂ ಬೊಂಬಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.